ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಮುಳಕೆಡದಲ್ಲಿ ಹೊಸದಾಗಿ ಘೋಷಿಸಲಾದಂತಹ ಕಂದಾಯ ಗ್ರಾಮಗಳ ಅರ್ಹ ಫಲಾನುಭವಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಹಕ್ಕು ಪತ್ರ ವಿತರಿಸಿದ್ರು ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಐದು ಜಿಲ್ಲೆಗಳ ಐವತ್ತೊಂದು ಸಾವಿರದ ಒಂಬೈನೂರು ತಾಂಡ ನಿವಾಸಿಗಳಿಗೆ ಹಕ್ಕು ಪತ್ರ ವಿತರಿಸಲಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಸಾಂಕೇತಿಕವಾಗಿ ಐವರಿಗೆ ಹಕ್ಕು ಪತ್ರವನ್ನು ವಿತರಿಸುವ ಮೂಲಕ ಯೋಜನೆಗೆ ಚಾಲನೆ ನೀಡಿದ್ರು ನಿಜಕ್ಕೂ ಅತಿ ದೊಡ್ಡ ಯೋಜನೆ ಅಂತಾನೆ ಹೇಳಬಹುದು ಫಲಾನುಭವಿಗಳಿಗೆ ನಂತರ ಮೊದಲಿಗೆ ಕನ್ನಡ ಕನ್ನಡದಲ್ಲಿ ಭಾಷಣ ಮಾಡಿದ್ರು ನಂತರದಲ್ಲಿ ಲಂಬಾಡಿಯಲ್ಲಿ ಭಾಷಣ ಮಾಡಿದ್ರು ಜೈ ಸೇವಾಲಾಲ್ ಅಂದ್ರು ನಿಜಕ್ಕೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗಾಗಿ ಯಾವ ರೀತಿಯ ಭಾಷಣ ಇಲ್ಲಿ ಹಕ್ಕು ಪತ್ರದ ಭಾಷಣ ಯಾವ ಪ್ರಾದೇಶಿಕತೆಗೆ ಅನುಗುಣವಾಗಿ ಅಲ್ಲಿ ಯಾವ ಭಾಷೆಯನ್ನ ಬಳಿ ಬಳಸಬೇಕು ಯಾವ ನಾಯಕರ ಹೆಸರನ್ನ ಬಳಸಬೇಕು ಅದಕ್ಕೆ ಯಾವ ರೀತಿ ಟಿ ಪಿ ಸಿದ್ಧವಾಗಿರುತ್ತೆ ಎಲ್ಲವನ್ನ ನೋಡಿದ್ರೆ ಇವತ್ತು ಅಧಿಕೃತವಾಗಿ ಮೋದಿ ಅವರ ಚುನಾವಣಾ ಪ್ರಚಾರ ಕರ್ನಾಟಕದಲ್ಲಿ ಶುರುವಾಯ್ತು ಧಾರವಾಡಕ್ಕೆ ಒಡೆ ಎಲೆಕ್ಷನ್ ಪ್ರಚಾರ ಅನ್ನಕ್ಕಾಗಲ್ಲ ಯುವಜನೋತ್ಸವ ಯುವಜನೋತ್ಸವ ಈಗ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ ಚುನಾವಣೆಗೆ ಹಾಗಾಗಿ ನಾವು ಯಾವುದೇ ಪಕ್ಷಪಾತವನ್ನ ಮಾಡದೆ ಯಾವುದೇ ಸಮುದಾಯದವ್ರನ್ನ ಈ ಎಲ್ಲರನ್ನ ಪರಿಗಣೆಗೆ ತೆಗೆದುಕೊಂಡು ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಒಂದ್ ಕಡೆ ಪ್ರಧಾನಿ ಹಿಂಗ್ ಹೇಳ್ತಾ ಇರ್ತಾರೆ ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರು ಇದೇನು ಕಾಗೋಡ್ ತಿಮ್ಮಪ್ಪ ಅವ್ರು ಮಾಡಿದ್ರು ಇವೆಲ್ಲ ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾಗ ಕಾಗೋಡು ತಿಮ್ಮಪ್ಪ ಅವ್ರ್ ಮಾಡಿದ್ವಿ ಫಲಾನುಭವಿಗಳಿಗೆ ಅಕ್ಕು ಪತ್ರ ಕೊಡ್ಬೇಕು ಇವೆಲ್ಲ ತಾಂಡ ತಾಂಡ ನಿವಾಸಿಗಳಿಗೆ ಅಂತ ಈಗ ಹಿ ಬಂದ್ಬಿಟ್ಟು ಅವ್ರು ಬಿಲ್ಡಪ್ ಕೊಟ್ಕೊಂಡವ್ರೆ ಅಂತ ಸಿದ್ದರಾಮಯ್ಯನು ಇನ್ನೂ ಅಪಕಾಲ ಕೊಡ್ಬೇಕಿತ್ತು ಮಾಡಿದ್ರ ಅವಾಗ ಹೌದು ಕೊಡ್ಲಿ ಇಲ್ಲಿ ಅವ್ರಿಗೆ ಯಾಕೆ ಕಾಯ್ಬೇಕಿತ್ತು ಅದನ್ನ ನೀಟಾಗಿ ಅವರು ಉರುಳಿ ಹಾಕ್ಬಿಟ್ಟು ನೀಟಾಗಿ ಕುದುರೆನ ಮೇಯಿಸ್ಕೊಂಡ್ ಇಟ್ಟಿದ್ರು ಮೋದಿ ಬಂದು ಓಡಿಸ್ಕೊಂಡು ಹೋಯ್ತಾರ ಅಷ್ಟೇ ಹಂಗಾಗಿದೆ ಏನಿತ್ತು ಮೋದಿ ಅವ್ರ ಏನ್ ಮಾತಾಡಿದಾರಂತ ಎಲ್ಲಾ ಪೂರ್ತಿ ಇದೆ ಏನಂದ್ರೆ ಅವರು ಬಸವಣ್ಣ ಮತ್ತೆ ಇಲ್ಲೆಲ್ಲ ಆಶಯದಂತೆ ಎಲ್ಲಾ ಸಮುದಾಯದ ಅಭಿವೃದ್ಧಿಗೆ ನಾವು ಪಣ ತೊಡ್ತೀವಿ ಡಬಲ್ ಎಂಜಿನ್ ಸರ್ಕಾರ ಅಭಿವೃದ್ಧಿಗಾಗಿ ಶ್ರಮ ವಹಿಸ್ತಾ ಇದೆ ರಾಜ್ಯದಲ್ಲಿ ಪ್ರಗತಿ ರಾಜ್ಯದ ಪ್ರಗತಿಯಲ್ಲಿ ಬಂದಾರ ಸಮುದಾಯದ ಕೊಡುಗೆ ಜಾಸ್ತಿನೇ ಇದೆ ಈ ಸಮುದಾಯದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ಜೊತೆಗೆ ನಾವೇನು ಸಮುದಾಯಗಳನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನ ಮೋದಿ ಅವರು ಹೇಳಿದ್ದು ಸಾಕಷ್ಟು ಮಹತ್ವವನ್ನ ಪಡಿತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಅಕ್ಕುಪಥ ನೀಡೋದಕ್ಕೆ ಶಿಫಾರಸು ಮಾಡಲಾಗಿತ್ತು ಆದ್ರೆ ಬೇರೆ ಪಕ್ಷಗಳು ಇದಕ್ಕೆ ಮನ್ನೆ ಕೊಡ್ಲಿಲ್ಲ ಸೊ ಹೀಗಾಗಿ ವಂಚಿತ ಸಮಾಜಗಳಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಬಿಜೆಪಿ ಕೊಡ್ತಾ ಇದೆ ನಾವು ಎಂದಿಗೂ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲ್ಲ ಅಭಿವೃದ್ಧಿ ರಾಜಕಾರಣವನ್ನೇ ಮಾಡ್ತೀವಿ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಕೊಂಡೆ ರಾಜಕೀಯ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಮೋದಿ ಹೇಳಿದ್ರಪ್ಪ ಸೊ ಅವರ ಪಕ್ಷದ ಅಧ್ಯಕ್ಷರು ಮಾತ್ರ ಅಭಿವೃದ್ಧಿ ಬಗ್ಗೆ ಯಾಕ್ರೆ ಮಾತಾಡ್ತೀರಾ ಅಂತಾರೆ ನಳಿನ್ ಕುಮಾರ್ ಕಟೀಲು ಸಾಕಷ್ಟು ಹೇಳಿದ್ರು ಲವ್ ಜಿ ಬಗ್ಗೆ ಮಾತಾಡ್ರಿ ಹಿಂದುತ್ ಬಗ್ಗೆ ಮಾತಾಡ್ರಿ ಯಾಕೆ ಬೇಕು ಈ ರೋಡು ಮೋರಿ ಚರಂಡಿ ಇದೆಲ್ಲ ಸಣ್ ಸಣ್ಣ ವಿಚಾರ ಅಭಿವೃದ್ಧಿ ವಿಚಾರ ಯಾಕೆ ಮಾತಾಡ್ತೀರಾ ಅಂತ ಹೇಳ್ತಾರೆ ಮೋದಿ ಮಾತ್ರ ನಾನ್ ಅಭಿವೃದ್ಧಿ ವಿಚಾರವಾಗಿ ಮಾತನಾಡ್ತೀವಿ ಅಂತಾರೆ ಯಾವ್ದ್ ನಂಬಕೀಗ ನಾವು ಜನ ಯಾವ್ದ್ ನಂಬಿಕೆ ಹೇಳಿ ಅಲ್ಲ ಜನ ಮರಳ ಜಾತ್ರೆ ಮರಳ ಜನ ಮೋದಿ ಮುಖ ನೋಡ್ತಾರೆ ಓಟ್ ಹೊತ್ತಾರೆ ಅಷ್ಟೇ ನಾಳೆ ಏನೋ ನಮ್ ಮೋರಿ ಕೆಲಸ ಆಗಿಲ್ಲಪ್ಪ ರೋಡ್ ಕೆಲಸ ಆಗಿಲ್ಲ ಮೋದಿ ಕೇಳಕ್ಕಾಗುತ್ತೆ ಹೌದು ನಮ್ ಯಾರು ಎಂ ಎಲ್ ಆರ್ ಇರ್ತಾರೆ ಯಾರು ಎಂ ಪಿ ಆರ್ ಇರ್ತಾರೋ ಅಥವಾ ಯಾರು ಸಂಬಂಧಪಟ್ಟಂತ ಕಾರ್ಪೋರೇಟ್ ಇರ್ತಾವ ಅವ್ನು ಕೇಳಬೇಕು ನಿಜ ಏ ಇಲ್ಲ ರೀ ನಾನು ಹೇಳಿಲ್ಲ ಅಂದ್ರೆ ಕೇಳ ನಾನು ಮೋದಿ ನಾನು ಏನು ಓಟ ನನ್ಗೆ ಅಭಿವೃದ್ಧಿ ಅಂತ ಹೇಳಿದ್ನ ನಾನು ಮೊದ್ಲು ಹೇಳಿದ್ನಲ್ಲ ಮೋರಿ ಕೇಳಬೇಡಿ ರೋಡ್ ಕೇಳಬೇಡಿ ಚರಂಡಿ ಕೇಳಬೇಡಿ ಹೇಳಿ ಅಂತ ಹಂಗ್ರ ಏನ್ ಮಾಡಣ ಅವಾಗ ಹೌದು ಸೊ ಮೋದಿ ನೋಡಿದ್ರೆ ಅಭಿವೃದ್ಧಿ ಅಂಜೆಂಡ ಅಂತಾರೆ ನೋಡ್ರಿ ಹಿಂದುತ್ವ ಅಂತಾರೆ ಕಾರ್ಯಕಾರಿಣೆ ಮಾತಾಡಬೇಕಾದ್ರೆ ಹೇಳಿದಾರಂತೆ ಮೋದಿ ಕೇವಲ ಹಿಂದುತ್ವದಲ್ಲಿ ವರ್ಕೌಟ್ ಆಗಲ್ಲ ಕರ್ನಾಟಕದ ಎಲೆಕ್ಷನ್ ವಿಚಾರವಾಗಿ ಹೌದು ಆಮೇಲೆ ಮುಸ್ಲಿಂ ವಿಶೇಷವಾಗಿ ಅಲ್ಪಸಂಖ್ಯಾತರು ಮುಸ್ಲಿಂ ಅವ್ರನ್ನ ನೀವು ದೂರ ತೆಳಬೇಡ್ರಿ ಯಾಕೆ ಆತರ ಮಾಡ್ತೀರಾ ಬಿಹೇವ್ ಮಾಡ್ತೀರಾ ಒಟ್ಟಾಗಿ ಹೋಗೋದನ್ನ ಕಲೀರಿ ಅಂತ ಹೇಳಿದಾರಂತೆ ಮೋದಿ ಅದಕ್ಕೆ ತಕ್ಕಂಗೆ ಇವತ್ತು ಅವ್ರು ಭಾಷಣ ಮಾಡಿದ್ದಾರೆ ಕನ್ನಡದಲ್ಲಿ ನೀವ್ ಹೇಳ್ದಂಗೆ ಲಂಬಾಣಿಯಲ್ಲಿ ಕನ್ನಡದಲ್ಲಿ ಎಲ್ಲಾ ಕಡೆ ಭಾಷಣ ಮಾಡಿ ಬರ್ದುಕೊಂಡಿರ್ತಾರೆ ಓದ್ತಾರೆ ಅದ ತಪ್ಪೇನಿಲ್ಲ ಬಟ್ ಕನ್ನಡ ಭಾಷೆಗೆ ಅಷ್ಟೇ ಒತ್ತು ಕೊಡ್ತಾ ಕೇಂದ್ರ ಸರ್ಕಾರದವರು ಅನ್ನೋ ಪ್ರಶ್ನೆ ಹಿಂದಿ ಏರಿಕೆ ಬಗ್ಗೆ ಮಾತಾಡ್ತಾರೆ ಈಗ ಎಲ್ ಐ ಸಿ ಜಾಬ್ಸ್ ತುಂಬಾ ಟ್ರೆಂಡಿಂಗ್ ಆಗ್ತಿದೆ ಕರ್ನಾಟಕದಲ್ಲಿ ಎಲ್ ಐ ಸಿ ಜಾಬ್ ಏನು ಕರೆದಿದಾರೆ ಆ ಜಾಬ್ ಬರೀ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಬರೀತಾ ಇದಾರೆ ಕನ್ನಡದಲ್ಲಿ ಅಟ್ಲೀಸ್ಟ್ ಕನ್ನಡದ ಕನ್ನಡ ಕನ್ನಡದ ಕನ್ನಡದಲ್ಲಿ ಎಕ್ಸಾಮ್ ಬರೋಕೆ ಅವಕಾಶ ಕೊಡ್ಬೇಕಲ್ವಾ ಹೌದು ಸೊ ಅಲ್ಲಿ ತೋರ್ಸಬೇಕು ಭಾಷಾಭಿಮಾನ ಭಾಷಾ ಪ್ರೀತಿಯನ್ನ ಆಯಾ ರಾಜ್ಯಗಳ ಭಾಷೆಗಳ ಪ್ರೀತಿಯನ್ನ ಅವ್ರಿಗೇನು ಭಾಷಾ ಹಕ್ಕು ಭಾಷಾ ಅವರು ಪ್ರೀತಿ ಇರುತ್ತಲ್ಲ ಅಲ್ಲಿ ತೋರ್ಸ್ಬೇಕು ಎಕ್ಸಾಮ್ಸಲ್ಲಿ ಕೆಲಸ ಕೊಡೋ ಮುಖಾಂತರ ತೋರಿಸ್ಬೇಕು ಅದು ಬಿಟ್ಟು ನಾಲ್ಕು ಲೈನ್ ಒಂದು ಲೈನ್ ಎರಡು ಲೈನ್ ಭಾಷಣ ಮಾಡಿಬಿಟ್ರೆ ಆಗಲ್ಲ ಸರಿ ಮೋದಿ ಅವರು ಬಂದೋದರು ಸೊ ಕಲ್ಯಾಣ ಕರ್ನಾಟಕದ ಭಾಗ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರ ಅವರ ಜಿಲ್ಲೆ ಕಲಬುರಗಿ ಜಿಲ್ಲೆ ಎ ಐ ಸಿ ಸಿ ಅಧ್ಯಕ್ಷರು ಎಲ್ಲಾ ಸೇರ್ಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಸೋಲ್ಸಿದ್ರು ಸೋಲಿಸಲೇಬೇಕು ಅಂತ ಲೋಕಸಭೆಯಲ್ಲಿ ಸೋಲ್ಸಿದ್ರು ಈಗ ಮತ್ತೆ ಅದೇ ಅವ್ರ ಕ್ಷೇತ್ರ ಐದು ವರ್ಷಗಳ ನಂತರ ಕಲಬುರಗಿಗೆ ಮೋದಿ ಬಂದು ಅಬ್ಬರದ ಭಾಷಣ ಮಾಡಿ ಹೋಗಿದ್ದಾರೆ ಸೊ ನೆಕ್ಸ್ಟ್ ಕರ್ನಾಟಕ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಕಲಬುರ್ಗಿ ಒಂದ್ ಕಡೆ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಕರ್ನಾಟಕದವರೇ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸೊ ಮೂರು ಜನ ಸ್ಟ್ರಾಂಗ್ ಲೀಡರ್ಸ್ ಕರ್ನಾಟಕದಲ್ಲಿ ಅನ್ನೋ ಒಂದು ಚರ್ಚೆ ಇದೆ ಹಾಗಾಗಿ ಮೋದಿ ಅವರ ಆಗಮನದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಪ್ಲಸ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಒಂದು ಮೋದಿ ಬಂದಿರೋದ್ರಿಂದ ಆಮೇಲೆ ಎಸ್ ಸಿ ಎಸ್ ಟಿ ಮೀಸಲಾತಿ ಈ ಎಸ್ ಟಿ ಕ್ಷೇತ್ರಗಳು ಸ್ವಲ್ಪ ಜಾಸ್ತಿ ಇದಾವೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಸ್ ಸಿ ಎಸ್ ಟಿ ಕ್ಷೇತ್ರ ಸ್ವಲ್ಪ ಜಾಸ್ತಿ ಇದಾವೆ ರಾಮುಲು ಅವ್ರ ಪ್ರಭಾವ ಬಟ್ ಎಫೆಕ್ಟ್ ಏನಂದ್ರೆ ರಾಮುಲು ಕಾರ್ಯಕ್ರಮಕ್ಕೆ ಹೋಗಿಲ್ಲ ಹೌದು ಚರ್ಚೆ ಆಗ್ತಿದೆ ರಾಮುಲು ಯಾಕೆ ಬಂದಿಲ್ಲ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ಜಾಸ್ತಿ ಮಾಡೋದಕ್ಕೆ ಕಾರ್ಯಕ್ರಮ ಆಯ್ತು ಹೇಳಿದ ನೆನಪಾ ಯಾವ್ದೊಂದು ಆರ್ಟಿಕಲ್ ನೋಡ್ತಾ ಇದ್ದೆ ಎಲ್ಲೋ ಒಂದ್ ಕಡೆ ಜೀವದ ಗೆಳೆಯನ ಜೊತೆಗೆ ಸಾಕ್ತಾರ ರಾಮುಲು ಕೊನೆ ಕ್ಷಣದಲ್ಲಿ ಅನ್ನೋ ಮಾತುಗಳು ತುಂಬಾನೇ ಚರ್ಚೆ ಆಗ್ತಾ ಇದೆ ಆಯ್ತಾ ಯಾಕಂದ್ರೆ ಪಕ್ಷ ಅನ್ನೋದು ಗೆಳೆತನಕ್ಕಿಂತ ದೊಡ್ಡದೇನಲ್ಲ ಶ್ರೀರಾಮುಲುಗೆ ಹೀಗಾಗಿ ಮೊದ್ಲು ಜನಾರ್ದನ್ ರೆಡ್ಡಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ಬೆಳಕಿಗೆ ಬಂದಿದ್ದು ಶ್ರೀರಾಮುಲು ಇಂದ ಕರ್ಣಾಕರ್ ರೆಡ್ಡಿ ಬೆಳಕಿಗೆ ಬಂದಿದ್ದು ಅಂತ ಅವ್ರು ಹೇಳ್ಕತ್ತಾರೆ ಹೀಗಾಗಿ ಕೊನೆ ಕ್ಷಣದಲ್ಲಿ ಶ್ರೀರಾಮುಲು ನಿರ್ಧಾರ ಏನಾಗುತ್ತೆ ಯಾಕಂದ್ರೆ ಶ್ರೀರಾಮುಲು ಸೇರಿದಂತೆ ಸಾಕಷ್ಟು ನಾಯಕರು ಇನ್ನೂ ಕೂಡ ಜನಾರ್ದನ್ ರೆಡ್ಡಿಯ ಮನವೊಲಿಸಿ ಅವರನ್ನ ಹಿಂದೆ ಸರಿಸ್ಬೇಕು ಚುನಾವಣಾ ಕಣದಿಂದ ಅಂದ್ರೆ ಐ ಮೀನ್ ಬಿಜೆಪಿ ನೇ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಇನ್ನೂ ಕೂಡ ನಡೀತಾ ಇದೆ ಹೀಗಾಗಿ ಇವತ್ತು ಅವ್ರು ಕಾಣಿಸ್ಕೊಂಡಿಲ್ಲ ಕಾರ್ಯಕ್ರಮದಲ್ಲಿ ಯಾಕೆ ಹೋಗಿಲ್ಲ ಅಂತ ಹೌದು ನನಗೇನು ಆಹ್ವಾನ ಇರ್ಲಿಲ್ಲ ಅದಕ್ಕೆ ಹೋಗಿಲ್ಲ ಅಂತ ಒಂದು ಸಿಂಪಲ್ ಆಗಿ ಹೇಳಿದ್ದಾರೆ ನೋಡ್ಬೇಕು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾಕಂದ್ರೆ ಸುರಪುರ ಆಗಿರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಾಗಿರಬಹುದು ಸ್ವಲ್ಪ ಯಾರಪ್ಪ ಬಿಜೆಪಿ ಲೀಡರ್ಸ್ ಅಂದ್ರೆ ಸದ್ಯಕ್ಕೆ ಶ್ರೀರಾಮುಲು ತೋರ್ಸ್ತಾರೆ ಮೀಸಲು ಕ್ಷೇತ್ರ ಸೊ ಅಲ್ಲೂ ಕೂಡ ಇವರ ಪ್ರಾಬಲ್ಯ ಆ ಲಾಸ್ಟ್ ಟೈಮು ಅಲ್ಲಿ ಜನಸಂಕಲ್ಪ ಯಾತ್ರೆ ಮಾಡ್ಬೇಕಾದ್ರೆ ರಾಮುಲು ಅವ್ರು ಹೋಗಿದ್ರು ಅಲ್ಲೋಗಿ ಭಾಷಣವನ್ನ ಮಾಡಿದ್ರು ಕೆಲವೊಂದಿಷ್ಟು ಗೆಲ್ಸ್ಬೇಕು ಅಂತ ಹೇಳಿದ್ರು ಹಾಗಾಗಿ ರಾಮ್ಲವ್ರು ಇಲ್ದಿದ್ರು ಸ್ವಲ್ಪ ಎಲ್ಲೋ ಒಂದ್ ಕಡೆ ಏಕೆ ಬರ್ಲಿಲ್ಲ ಇವ್ರು ಅಂತ ಅನ್ನಿಸ್ತು ನೋಡೋಣ ಏನ್ ಕಾರಣ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಾ ನಮ್ಗೆ ಪಿ ಎಂ ಆಗಿರೋದ್ರಿಂದ ಸ್ವಲ್ಪ ಪ್ರೋಟೋಕಾಲ್ ಇರುತ್ತೆ ನಮ್ಗೇನು ಆಹ್ವಾನ ಬಂದಿರ್ಲಿಲ್ಲ ಅಂತ ಹಾಗಾಗಿ ಹೋಗಿಲ್ಲ ಅಂತ ಸೊ ಇದು ಮೋದಿ ಅವರು ಮೋದಿ ಅವರು ಬಂದ್ ಹೋಗಿದ್ದಾರೆ ಈಗ ಸೊ ನೆಕ್ಸ್ಟ್ ಇನ್ಮೇಲೆ ಬರ್ತಾನೆ ಇರ್ತಾರೆ ಹೌದು ಸೊ ಪ್ಲಸ್ ಆಗುತ್ತಾ ಬಿಜೆಪಿಗೆ ವೋಟ್ಸ್ ಆಗ್ತಾರ ಮೋದಿ ನೋಡ್ಕೊಂಡು ಇದೆಲ್ಲ ನೋಡಿ ಪರ್ಸನಲ್ ಆಗಿ ಕರ್ನಾಟಕದಲ್ಲಿ ಬದಲಾವಣೆ ಬಯಸ್ಲಿ ಸೆಂಟ್ರಲ್ ಅವರೇ ಬಂದ್ಕೊಳ್ಳಲಿ ಎಷ್ಟು ಪ್ಲಸ್ ಆಗುತ್ತೋ ಗೊತ್ತಿಲ್ಲ ಇದೆ ಅಂತಾರೆ ಜನ ಮರಳೋ ಜಾತ್ರೆ ಮರಳ ಎಲೆಕ್ಷನ್ ಟೈಮಲ್ಲಿ ಈಗ ರಾಮದಾಸ್ ಮೇಲೆ ಹೆಗ್ಲು ಮೇಲೆ ಕುದ್ಬಿಟ್ಟು ಹೋದ್ರು ರಾಮದಾಸ್ ಪ್ಲಸ್ ಅದು ಇವತ್ತು ರಾಜಗೌಡರು ಹೆಗ್ಲ ಮೇಲೆ ಗುದ್ಬಿಟ್ಟು ಹೋಗವ್ರೆ ಕರೆದು ಏನ್ ಅಪ್ಕೊಂಡ್ ಮುದ್ದಾಡ್ಬಿಟ್ಟು ಎಷ್ಟೋ ವರ್ಷದ ಫ್ರೆಂಡ್ಶಿಪ್ ಅನ್ನಂಗೆ ಪ್ಲಸ್ ಅದ ಅವ್ರಿಗೆ ಹೀಗಾಗಿ ಇಂತ ಒಂದು ಗಿಮಿಕ್ಗಳು ಗಿಮಿಕ್ ಅಂತ ಅಲ್ಲ ಸಹಜ ಅದು ನಾ ಗಿಮಿಕ್ ಅನ್ನೋಕ್ಕಾಗಲ್ಲ ಬೇಕು ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅದೇ ಎಲೆಕ್ಷನ್ ಗೆದ್ದ ಮೇಲೆ ಮೋದಿ ಬಂದಾಗ ಅದೇ ಇವ್ರಗಳೆಲ್ಲ ಮುಂದೆ ಕೂತಿರ್ತಾರೆ ಸ್ಟೇಜ್ ಹತ್ತಕ್ಕೂ ಬಿಟ್ಟಿರಲ್ಲ ಎಲೆಕ್ಷನ್ ಟೈಮಲ್ಲಿ ರಾಜಗೌಡರು ಹತ್ರ ಇರಬೇಕು ಶ್ರೀರಾಮುಲು ಹತ್ರ ಇರ್ಬೇಕು ರಾಮದಾಸ್ ಹತ್ರ ಇರ್ಬೇಕು ಅವೆಲ್ಲ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತು ಬಟ್ ಪ್ಲಸ್ ಆಗುತ್ತೆ ಇಲ್ಲ ಅನ್ನೋಕ್ಕಾಗಲ್ಲ ಸದ್ಯದ ಸಮೀಕ್ಷೆಗಳ ಪ್ರಕಾರ ಬಿ ಚುನಾವಣೆಯನ್ನ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ ಅವ್ರೇನೋ ಮೋದಿ ಇದು ಅಡ್ವಾಣಿ ವಾಜಪೇಯಿ ಟೈಮಿಂದ ರಾಜಕೀಯ ಮಾಡ್ತಾ ಇಲ್ಲ ಬಿಜೆಪಿ ಅವರು ಹೀಗಾಗಿ ಇಂಥವೆಲ್ಲ ಮಾಡ್ಬಿಟ್ಟು ಏನ್ ಬೇಕಾದ್ರು ಮಾಡ್ಬೋದು ಹೀಗಾಗಿ ಬೇರೆ ಇರಬೇಕು ಆಮೇಲೆ ನಾವ್ ಅವ್ರು ಪಡೆದ್ರು ಬಿಜೆಪಿ ಇರೋದ್ ಹಂಗಲ್ಲ ಈಗ ರಾಜ್ಯದಲ್ಲಿ ಬಿಜೆಪಿ ನಾಯಕತ್ವ ಯಾರಪ್ಪ ಅಂದ್ರೆ ಇನ್ನು ಅವ್ರಿಗೆ ಹೋಲ್ ಕನ್ಫ್ಯೂಷನ್ ಇದೆ ಯಾರು ಲೀಡರ್ಶಿಪ್ ಕೊಡಬೇಕು ಯಾರು ನೆಕ್ಸ್ಟ್ ಎಂ ಮಾಡ್ಬೇಕು ಅಲ್ಲ ಡೆಲ್ಲಿ ಕಾರ್ಯಕಾರಿಣಿ ಜೆ ಪಿ ನಡ್ಡಾ ಅಮಿತ್ ಶಾ ಹೇಳಿದ್ನೆ ಮತ್ತೆ ಹೇಳೋರೆ ಬೊಮ್ಮಾಯಿ ಅವ್ರ ನೇತೃತ್ವದಲ್ಲಿ ಎಲೆಕ್ಷನ್ ಅಂತ ಹೇಳೋರೆ ಹುಷಾರ ಬಿಟ್ಟಿರ್ತಾರೆ ಆಫ್ಟರ್ ಎಲೆಕ್ಷನ್ ಏನು ಅಂತ ಇನ್ನೂ ಹೇಳ್ತಾ ಇಲ್ಲ